नमस्कार वीक्षकरे, समस्त जनतेगे दसरा हब्बद शुभाशयगळु। इंदिन दसरा वैभव विशेष संचिकेगे स्वागत। ನಾಡು ಇಂದು ನವರಾತ್ರಿಯ ಸಡಗರದಲ್ಲಿದೆ. ಶಕ್ತಿ ದೇವತೆಯ ಆರಾಧನೆಯಲ್ಲಿ ತೊಡಗಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರು ಮತ್ತು ಕಡಲತಡಿ ಮಂಗಳೂರಿನಲ್ಲಿ ಇದರ ಆಚರಣೆ ವಿಜೃಂಭಣೆಯಿಂದ ನಡೀತಾ ಇದೆ. ಕಡಲತಡಿ ಮಂಗಳೂರು ಇದೀಗ ದಸರಾ ಸಂಭ್ರಮದಲ್ಲಿದೆ. ಕುದ್ರೋಳಿ ಗೋಕರ್ಣ ದೇವಳ ನವದುರ್ಗೆಯರ ಆರಾಧನೆಯಿಂದಾಗಿ ದೇಶದ ಗಮನ ಸೆಳೆದಿದೆ. ಸಾವಿರಾರು ಭಕ್ತರು ಈ ದಸರಾವನ್ನ ಸಾಕ್ಷೀಕರಿಸುತ್ತಿದ್ದು ದೇಶದ ಎಲ್ಲಿಯೂ ಕಾಣದ ಸಮೂಹ ದೇವತೆಗಳ ಉತ್ಸವ ಭಾರಿ ಆಕರ್ಷಣೆ ಪಡೆದಿದೆ. ಒಂದೆಡೆ ಅರಬ್ಬಿ ಸಮುದ್ರದ ಅಲೆಗಳ ಭೋರ್ಗರೆತ, ಮತ್ತೊಂದೆಡೆ ಕಡಲ ತಡಿಯ ಗೋಕರ್ಣನಾಥ ದೇವಸ್ಥಾನದಲ್ಲಿ ಜನಸಾಗರವೇ ಹರಿದುಕ್ಕುತ್ತಿದೆ. ದುಷ್ಟರನ್ನು ಶಿಕ್ಷಿಸುವ, ಶಿಷ್ಟರನ್ನು ರಕ್ಷಿಸುವ, ದೇವಾನುದೇವತೆಗಳನ್ನು ಆರಾಧಿಸುವ ನವರಾತ್ರಿಯ ಈ ಮಹಾ ಕೈಂಕರ್ಯವೇ ದಸರಾ ವೈಭವದಲ್ಲಿ ಗರಿಗೆದರಿದೆ. ಕುದ್ರೋಳಿ ದಸರಾಕ್ಕೆ ಅನನ್ಯ ಇತಿಹಾಸವಿದೆ. ದಸರಾಕ್ಕಿರುವ ಸಾಮರಸ್ಯದ ಇತಿಹಾಸ ಅಲ್ಲಿನ ದೇವಳದ ಸಂಪ್ರದಾಯ ಪರಂಪರೆಗೂ ಇದೆ. ಹಾಗಾಗಿ ಕೋಮು ಸಾಮರಸ್ಯದ ಕೇಂದ್ರವಾಗಿ ಈ ದೇವಸ್ಥಾನ ಗಮನ ಸೆಳೆದಿದ್ದು, ದಸರಾ ಮಹೋತ್ಸವವು ಭಾವೈಕ್ಯದ ಸಂಕೇತವಾಗಿ ಗುರುಗಳ ಆದರ್ಶವನ್ನು ಪಾಲಿಸುತ್ತ ಬಡವ ಬಲ್ಲಿದ ಎಂಬ ಭೇದ ಭಾವವಿಲ್ಲದೆ, ಜಾತಿ ಮತ ತಾರತಮ್ಯವಿಲ್ಲದೆ ಈ ದೇಗುಲದಲ್ಲಿ ದೇವರಿಗೆ ಪೂಜೆ ಸಲ್ಲುತ್ತಿದೆ. ಇಲ್ಲಿ ಪ್ರಮುಖವಾದ ಅಂಶ ಏನೆಂದರೆ, ಕುದ್ರೋಳಿ ಗೋಕರ್ಣನಾಥ ದೇವಾಲಯದಲ್ಲಿ ಹಿಂದುಳಿದ ವರ್ಗದವರೇ ಅರ್ಚಕರು.
ಕೆಲವೇ ದಿನಗಳಲ್ಲಿ ಸಮಾಪನಗೊಳ್ಳುವ ಅದ್ಭುತ ವೈಭವ ದೇಶ ವಿದೇಶಗಳ ಪ್ರವಾಸಿಗರಿಂದ ಗಮನ ಸೆಳೆಯುತ್ತಿದೆ. ಒಂದೇ ಜಾತಿ ಒಂದೇ ಮತ ದೇವರೆಲ್ಲ ಒಂದೇ ಎಂಬ ವೇದವಾಕ್ಯವನ್ನು ಸಾರುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರು ಅವರಿಂದ ಸ್ಥಾಪಿತವಾದ ಕುದ್ರೋಳಿ ದಸರಾದಲ್ಲಿ ಪ್ರಸ್ತುತ ನಡೆಯುತ್ತಿರುವ ದಸರಾ ಕೈಂಕರ್ಯವು ಒಂದೇ ಧರ್ಮ ಒಂದೇ ಸಮಾಜ ಎಂಬ ಭಾವೈಕ್ಯತೆಯಿಂದ ದೇಶದ ಇತರೆಡೆ ನಡೆಯುವ ದಸರಾ ಸಂಭ್ರಮದಲ್ಲೂ ಈ ರೀತಿ ದುರ್ಗೆಯನ್ನು ಆಚರಿಸಲಾಗುತ್ತಿದ್ದರೆ ಕುದ್ರೋಳಿಯಲ್ಲಿ ನಡೆಯುವ ಆಚರಣೆಯೇ ವಿಭಿನ್ನ. ಅನ್ಯತ್ರ ಅಪೂರ್ವ ಎನ್ನುವಂತೆ ಕುದ್ರೋಳಿಯಲ್ಲಿ ನವದುರ್ಗೆಯರ ಜೊತೆ ಶಾರದೆ ಹಾಗೂ ವಿನಾಯಕನನ್ನು ಆರಾಧಿಸಲಾಗುತ್ತಿದೆ. ಒಂಬತ್ತು ದುರ್ಗೆಯರ ಆರಾಧನೆಗೆ ಪ್ರಸಿದ್ಧಿಯಲ್ಲಿರುವ ಕೋಲ್ಕತ್ತಾ ಸುತ್ತಮುತ್ತ ದುರ್ಗಾರಾಧನೆ ಅತ್ಯಂತ ವೈಭವದಲ್ಲಿ ನಡೆದರೆ ಕುದ್ರೋಳಿಯ ಈ ಸಮೂಹ ದೇವತೆಗಳ ಆರಾಧನೆ ಹಾಗೂ ಕೊನೆಯ ದಿನದ ಶೋಭಾಯಾತ್ರೆ ಈ ದಸರಾದ ಖ್ಯಾತಿಯನ್ನು ಈ ಬಾರಿಯ ದಸರಾ ಹಿನ್ನೆಲೆಯಲ್ಲಿ ಬಂದರು ನಗರಿ ಮಂಗಳೂರಿನ ಎಲ್ಲೆಡೆ ವಿಶೇಷ ಅಲಂಕಾರ ನಡೆದಿದೆ. ಪ್ರಮುಖ ವೃತ್ತಗಳು ಬಡಾವಣೆಗಳಲ್ಲಿರುವ ಕಟ್ಟಡಗಳು ವಿದ್ಯುತ್ ದೀಪಗಳ ಬೆಳಕಿನ ಚಿತ್ತಾರವನ್ನು ಮೆತ್ತಿಸಿಕೊಂಡು ಝಗಮಗಿಸುತ್ತಿದೆ. ಕೋಟ್ಯಂತರ ರೂಪಾಯಿಗಳು ಈ ಬೆಳಕಿಗಾಗಿಯೇ ಸುರಿಯಲ್ಪಟ್ಟಿವೆ. ನಿತ್ಯ ಅತ್ಯಂತ ಹೆಚ್ಚಿನ ಪ್ರಚಾರವನ್ನು ಗಿಟ್ಟಿಸುತ್ತಾ ದೇಶ ವಿದೇಶಗಳ ಪ್ರವಾಸಿಗರನ್ನು ಪ್ರವಾಹೋಪಾದಿಯಲ್ಲಿ ಕರೆಯುತ್ತಿದೆ. ಕುದ್ರೋಳಿ ಕ್ಷೇತ್ರದಲ್ಲಿ ಗೋಕರ್ಣನಾಥ ಮಂಟಪ ಕೊರಗಪ್ಪ ಮಂಟಪ ಗ್ಲಾಸ್ ಹೌಸ್ ತನ್ನ ಶೋಭೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದೆ. ದೇವಸ್ಥಾನ ಮಾತ್ರವಲ್ಲ, ದೇಗುಲದಿಂದ ಸುಮಾರು 7 ಕಿಲೋಮೀಟರ್ ದೂರ ರಾಜಮಾರ್ಗಗಳಲ್ಲಿ ಹಾಕಿರುವ ವಿದ್ಯುತ್ ದೀಪಗಳು ಅನನ್ಯ ದೃಶ್ಯ ಧಾರೆಯನ್ನು ಧರೆಗಿಳಿಸಿದೆ. ದಸರಾದ ಕೇಂದ್ರ ಸ್ಥಾನ ಕುದ್ರೋಳಿ ಕ್ಷೇತ್ರ ಗೋಕರ್ಣನಾಥನ ಪುಣ್ಯಕ್ಷೇತ್ರ. ಈಶ್ವರನ ದೇಗುಲವಾದರೂ ದುರ್ಗೆಯರ ಆರಾಧನೆಯೊಂದಿಗೆ ಸಾಗುವ ದಸರಾದಿಂದಾಗಿ ದಶದೇವತೆಗಳ ಆರಾಧನಾ ಕೇಂದ್ರವಾಗಿ ಗಮನ ಸೆಳೆದಿದೆ. ಈಶ್ವರ ಮಾತ್ರವಲ್ಲ, ದುರ್ಗೆಯರಿಗೂ ಇಲ್ಲಿ ನಿತ್ಯ ಪೂಜೆ ಸಲ್ಲುತ್ತದೆ. ಆದರೆ ದಸರಾ ಸಂದರ್ಭದಲ್ಲೇ ಒಂದೇ ಪ್ರಾಂಗಣದೊಳಗೆ ನವದುರ್ಗೆಯರು ಹಾಗೂ ಶಾರದೆಯರನ್ನು ನೋಡುವುದೇ ಒಂದು ಸೊಗಸು.
ಸ್ವರ್ಗವೇ ಧರೆಗಿಳಿದಂತೆ ಈ ದೇವತೆಯನ್ನು ಇರಿಸಲಾಗಿರುವ ಭವ್ಯ ಮಂಟಪ ಕಂಗೊಳಿಸುತ್ತದೆ. ಆದರೆ ಭಕ್ತ ಸಮೂಹದ ನೂಕು ನುಗ್ಗಲಿನಲ್ಲಿ ಒಂದು ಗಂಟೆ ಕಳೆದರೂ ಅದು ಬದುಕಿನ ಒಂದು ಅನನ್ಯ ಕ್ಷಣವಾಗಿ ಪರಿಣಮಿಸುತ್ತದೆ. ಗೋಕರ್ಣನಾಥ ಮಂಟಪದ ಹವಾನಿಯಂತ್ರಿತ ಭವ್ಯ ರಾಜಾಂಗಣದಲ್ಲಿ ಈ ದುರ್ಗೆಯರು ಸಾಲು ಸಾಲಾಗಿ ಆಸೀನರಾಗಿದ್ದಾರೆ. ಬ್ರಹ್ಮಚಾರಿಣಿ, ಚಂದ್ರಘಂಟಿ, ಕುಷ್ಮಾಂಡಿನಿ, ಸಿದ್ಧದಾತ್ರಿ, ಮಹಾಗೌರಿ, ಮಹಾಕಾಳಿ, ಸ್ಕಂದಮಾತ, ಆದಿಶಕ್ತಿ, ಶೈಲಪುತ್ರಿ, ಶಾರದೆ ಹಾಗೂ ವಿನಾಯಕ ವಿಗ್ರಹಗಳು ನಿರಂತರ ಪೂಜೆ ಸ್ವೀಕರಿಸುತ್ತಿವೆ. ದಕ್ಷಿಣ ಭಾರತದ ಅಪರೂಪದ ಶಿಲ್ಪ ವೈಭವದ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಈ ದುರ್ಗಾರಾಧನೆಯ ಜೊತೆಯಲ್ಲೇ ಗಂಗಾವತರಣ ಪ್ರಸಂಗವೂ ದಸರಾದ ಕೀರ್ತಿಗೆ ಗರಿಯಿಟ್ಟಿದೆ. ಗಂಗಾವತರಣ ಕಾರಂಜಿಗೆ ಒಂದು ಅಪೂರ್ವ ಇತಿಹಾಸವಿದೆ. ಶಿವನ ತಾಣಗಳಲ್ಲಿ ದುರ್ಗಾರಾಧನೆ ಮಾತ್ರವಲ್ಲ, ಶಿವ ಮಹಿಮೆಯನ್ನು ನಿತ್ಯ ಪುರಾಣ ಪ್ರಸಂಗವಾಗಿ ಜನತೆಗೆ ಪರಿಚಯಿಸುವ ಪ್ರಯತ್ನದ ಭಾಗವಾಗಿ ಗಂಗಾವತರಣ ಕಾರಂಜಿ ರೂಪುಗೊಂಡಿದೆ. ನಿರಂತರ ತಪಸ್ಸು ಮಾಡಿ ಗಂಗೆಯನ್ನು ಧರೆಗಿಳಿಸುವ ಕಥೆ ಪಠ್ಯದಲ್ಲಿ ತಿಳಿಯುತ್ತೇವೆ. ಆದರೆ ದಸರಾ ನಗರಿ ಕುದ್ರೋಳಿಯಲ್ಲಿ ಗಂಗಾವತರಣ ಒಂದು ಪುರಾಣ ಪ್ರಸಂಗವಾಗಿ ತಮ್ಮ ಕಣ್ಮುಂದೆ ನಿಲ್ಲುತ್ತವೆ. ಅನನ್ಯ ದೃಶ್ಯ ಧಾರಿಗೆ ಬೆಳಕಿನ ಸಾಂಗತ್ಯ ವಿಶೇಷ ಆಕರ್ಷಣೆ ತುಂಬಿರುವುದು ಸತ್ಯ. ಈ ಭಗೀರಥ ಪ್ರಯತ್ನದ ಪಕ್ಕದಲ್ಲೇ ಪುಣ್ಯಕೋಟಿ ವನ ವನ್ಯಜೀವಿಗಳು ಕ್ರೌರ್ಯ ಮೆರೆತು ಸಾಮರಸ್ಯ ಮೆರೆಯುವುದನ್ನು ವರ್ಣಿಸುತ್ತದೆ. ಭಾವೈಕ್ಯ ಕೇಂದ್ರವಾಗಿರುವ ಕುದ್ರೋಳಿಯಲ್ಲಿ ಸಾಮಾಜಿಕ ಸಮರಸತೆ ತುಂಬುವ ಪ್ರಯತ್ನ ಈ ಪುಣ್ಯಕೋಟಿ ಪರಿಸರದ ಮೂಲಕವೂ ಸಾಗಿದೆ. ಇದು ಸಿನಿ ವೈಭವ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಚಿತ್ರ ಇತಿಹಾಸದ ಕಲರವ. ನಂದಿನಿ, ನೀವು ನನ್ನ ಲೈಫ್ ಪಾರ್ಟ್ನರ್ ಆಗಿ ಬಂದ್ರೆ ನನ್ನಷ್ಟು ಪರಮ ಸುಖಿ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ಕನ್ವರ್ ಲಾಲ್ ಬೋಲೋ. ದಾಖಲೆಗಳ ಹೆಜ್ಜೆ ಗುರುತು. ಆನಂದ ಓಂಕಾರ ಆತ್ಮಾನಂದ ಸಾಕಾರ. ಹೊಸತನಕ್ಕೆ ಮುನ್ನುಡಿ. 2008 ಅಲ್ಟ್ರಾ ಮಾಡರ್ನ್ ಎವ್ರಿ ವೀಕೆಂಡ್ ಡೇಟಿಂಗ್ ಬೀಚ್ ಅಲ್ಲಿ ಪೂರಾ ವೆಸ್ಟ್
ಬೇಗ ಶನಿವಾರ ರಾತ್ರಿ 10 ಗಂಟೆಗೆ. ವಿರಾಮದ ನಂತರ ಮತ್ತೆ ವಿಶೇಷ ಸಂಚಿಕೆಗೆ ಸ್ವಾಗತ. ಕುದ್ರೋಳಿಯ ಗೋಕರ್ಣದಲ್ಲಿ ನವದುರ್ಗೆಯರನ್ನ ಮಾತ್ರವಲ್ಲದೆ ಶಾರದೆ ಹಾಗೂ ವಿನಾಯಕನನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ. ಇಂತಹ ಪೂಜೆಯೇ ವಿಭಿನ್ನ ಹಾಗೂ ವಿಶಿಷ್ಟ. ಮೈಸೂರು ದಸರಾದಲ್ಲಿ ರಾಜವೈಭವ ಮೇಳೈಸುತ್ತದೆ. ಆಕರ್ಷಕ ಜಂಬೂ ಸವಾರಿ ವಿಶ್ವವಿಖ್ಯಾತಿಗೊಳಿಸಿದರೆ ಇತ್ತ ಕಡಲತಡಿಯ ಕುದ್ರೋಳಿ ದಸರಾ ದೇವರ ಮಹೋತ್ಸವವಾಗಿ ನಡೆಯುತ್ತಿದೆ. ಮೈಸೂರು ದಸರಾ ಗತಕಾಲದ ಉತ್ಸವವಾಗಿ ತಾಯಿ ಚಾಮುಂಡಿಯನ್ನು ಕೇಂದ್ರೀಕರಿಸಿ ಸಾಗಿದರೆ ಕರಾವಳಿ ದಸರಾ ನವರಾತ್ರಿ ಹಬ್ಬವಾಗಿ ಗಮನ ಸೆಳೆದಿದೆ. ಶತಮಾನಗಳ ಹಿಂದೆ ಕರಾವಳಿಯ ಜನತೆ ತಮ್ಮ ಕಷ್ಟ ಕಾರ್ಪಣ್ಯಗಳ ಸಂದರ್ಭಗಳಲ್ಲಿ ದುರ್ಗೆಯರನ್ನು ಆರಾಧಿಸುತ್ತಿದ್ದರು. ಹರಕೆ ತೀರಿಸಲಾಗದಿದ್ದರೆ ದೇವಾನುದೇವತೆಗಳ ವೇಷ ಧರಿಸಿ ಭಿಕ್ಷೆ ಬೇಡಿ ದೇವರ ಹರಕೆ ತೀರಿಸುತ್ತಿದ್ದರು. ಈ ಸಂಪ್ರದಾಯ ಈಗಲೂ ಮುಂದುವರೆದಿದ್ದು ವೇಷಧಾರಿಗಳಾಗಿ ಭಿಕ್ಷೆ ಬೇಡುತ್ತಾ ಅನೇಕರು ದಸರಾದಲ್ಲಿ ಪಾಲ್ಗೊಳ್ಳುತ್ತಾರೆ. ಹುಲಿ ವೇಷಧಾರಿಗಳಾಗಿ, ವನ್ಯಜೀವಿಗಳಾಗಿ ಇಲ್ಲವೇ ಆದಿವಾಸಿಗಳ ವೇಷ ತೊಟ್ಟು ನರ್ತಿಸುವ ಸನ್ನಿವೇಶಕ್ಕೂ ಕರಾವಳಿಯ ನವರಾತ್ರಿ ವೈಭವ ಸಾಕ್ಷಿಯಾಗುತ್ತದೆ. ಈ ವೇಷಧಾರಿಗಳು ದಸರಾದ ಅಂತಿಮ ಮೆರವಣಿಗೆಯಲ್ಲೂ ಗಮನ ಸೆಳೆಯುತ್ತಾರೆ. ಮೈಸೂರು ದಸರಾದಲ್ಲಿ ಜಂಬೂ ಸವಾರಿ ಗಮನ ಸೆಳೆದರೆ ಕುದ್ರೋಳಿ ದಸರಾದಲ್ಲಿ ನವದುರ್ಗೆಯರ ಶೋಭಾಯಾತ್ರೆ ಸ್ವರ್ಗವನ್ನೇ ಧರೆಗಿಳಿಸಿದಂತೆ ಕಂಗೊಳಿಸುತ್ತವೆ. ಸಂಜೆ ಒಂದೊಂದಾಗಿಯೇ ದೇವತೆಗಳನ್ನು ಪೂಜಾ ಮಂಟಪದಿಂದ ಕೊಂಡೊಯ್ಯುವ ದೃಶ್ಯ ಅಲ್ಲಿಯದ್ದೇ ಆದ ಸಂಪ್ರದಾಯಗಳನ್ನೊಳಗೊಂಡು ಆಕರ್ಷಣೆ ತುಂಬಿದೆ. ನಂತರ ರಾಜಬೀದಿಗಳಲ್ಲಿ ಇಡೀ ನಗರ ಸುತ್ತಿ ಪುಷ್ಕರಣಿಯತ್ತ ತೆರಳುವ ದೃಶ್ಯವೈಭವವೂ ಅನನ್ಯ. ಬ್ರಹ್ಮಚಾರಿಣಿ, ಚಂದ್ರಘಂಟಿ, ಕೂಷ್ಮಾಂಡಿನಿ, ಸಿದ್ಧದಾತ್ರಿ, ಮಹಾಗೌರಿ, ಮಹಾಕಾಳಿ, ಸ್ಕಂದಮಾತಾ, ಆದಿಶಕ್ತಿ, ಶೈಲಪುತ್ರಿ, ಶಾರದೆ ಹಾಗೂ ವಿನಾಯಕ ವಿಗ್ರಹಗಳು ಸಾಗುತ್ತಿರುವಂತೆಯೇ ಲಕ್ಷಾಂತರ ಜನರು ಸುಮಾರು 16 ಕಿಲೋಮೀಟರ್ಗಳಷ್ಟು ದೂರ ಸಾಲುಗಟ್ಟಿ ನಿಂತು ಸಾಕ್ಷೀಕರಿಸುತ್ತಾರೆ. ರಾತ್ರಿ ಇಡೀ ನಡೆಯುವ ದಸರಾ ಮೆರವಣಿಗೆಯಲ್ಲಿ ವಿವಿಧ ಜನಪದ ತಂಡಗಳು ಪಾಲ್ಗೊಂಡಿವೆ. ದೀಪಂ ಶಿವಂ ಶಿವಂ ಓಂಕಾರ ರೂಪಂ ಶಿವಂ ಶಿವಂ ಚಂದನ. ಕುದ್ರೋಳಿ ದಸರಾ ರಾಜ್ಯದ ಕಡಲತಡಿಯ ಮಹಾವೈಭವ, ನಾಡು ನುಡಿ ವೈಭವವನ್ನು ಪ್ರತಿಬಿಂಬಿಸುವ ಅದ್ಧೂರಿ ಮಹೋತ್ಸವ. ಆದರೂ ಈ ಮಹಾ ದಸರೆಯಲ್ಲಿ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳ ಕಲಾತಂಡಗಳು ತನ್ನ ಸೊಗಡನ್ನು ಪ್ರದರ್ಶಿಸುತ್ತವೆ. ಕೇರಳದ ಚಂಡೆ ಇಲ್ಲಿ ಭಾರಿ ಮಹತ್ವ ಪಡೆದಿದೆ. ಸಾಲುಗಟ್ಟಿ ನಿಂತ ಯುವಕರ ಗುಂಪು ಚಂಡೆವಾದನ ಮೊಳಗಿಸುತ್ತಿದ್ದಂತೆ ಅದಕ್ಕೆ ತಕ್ಕಂತೆ ಹಾಕುವ ತಾಳ ವಿಶೇಷ. ಇವಿಷ್ಟೇ ಅಲ್ಲ,
ಕೇರಳದ ಮೈನವಿ ಇಳಿಸುವ ಚಂಡಾವಾದ್ಯದ ಜೊತೆ ಮಹಾರಾಷ್ಟ್ರ ಕಲಾವಿದರ ಡೊಳ್ಳು ನೃತ್ಯ, ಆಂಧ್ರಪ್ರದೇಶದ ಗೋದಾವರಿಯ ಬಾಲಮುರಳಿ ವೈಭವ, ತ್ರಿಶೂರಿನ ವರ್ಣಛತ್ರಿ ಸೊಬಗು ಕರಾವಳಿ ದಸರಾದಲ್ಲಿ ಮೇಳೈಸುತ್ತವೆ. ಕಲ್ಕಡದ ಗೊಂಬೆ ನೃತ್ಯ ಮೆರವಣಿಗೆಯುದ್ದಕ್ಕೂ ಜನಪದ ಶೃಂಗಾರಕ್ಕೆ ಸಾಕ್ಷಿಯಾಗುತ್ತವೆ. ಅಷ್ಟೇ ಅಲ್ಲ, ಬೆಂಗಳೂರು, ಮೈಸೂರು ಸೇರಿದಂತೆ ವಿವಿಧ ಜಿಲ್ಲೆಗಳ ಜನಪದ ತಂಡಗಳ ನೃತ್ಯವು ಗಮನ ಸೆಳೆಯುತ್ತವೆ. ಬೆಳ್ಳಂಬೆಳಿಗ್ಗೆ ಕುದ್ರೋಳಿ ಪುಷ್ಕರಣಿಯಲ್ಲಿ ಈ ಎಲ್ಲ ದೇವತೆಗಳ ಮೆರವಣಿಗೆ ಅಂತ್ಯಗೊಳ್ಳುತ್ತವೆ. ಒಂದೊಂದಾಗಿಯೇ ಈ ದೇವತೆಗಳನ್ನು ವಿಸರ್ಜಿಸುವ ಕಾರ್ಯಕ್ರಮ ಸಂದರ್ಭದಲ್ಲಂತೂ ಭಕ್ತಿ ಪರಾಕಾಷ್ಠೆ ತಲುಪುತ್ತದೆ. ದಸರಾ ಇಡೀ ದೇಶದ ಗಮನ ಸೆಳೆದಿದೆ. ಅದರಲ್ಲೂ ನಾಡಹಬ್ಬಕ್ಕಾಗಿ ಇಡೀ ಮಂಗಳೂರು ವಿದ್ಯುತ್ ದೀಪಗಳಿಂದ ಝಗಮಗಿಸುತ್ತಿರುವ ಈ ದೃಶ್ಯಧಾರೆ ಸ್ವರ್ಗವೇ ಧರೆಗಿಳಿದಂತೆ ಕಂಡುಬರುತ್ತಿದೆ. ಈ ದೃಶ್ಯ ವೈಭವದ ಝಲಕ್ ಇಲ್ಲಿದೆ ನೋಡಿ. ದಸರಾ ಮಹೋತ್ಸವ ಕರಾವಳಿ ಭಾಗದಲ್ಲೂ ವಿಜೃಂಭಣೆಯಿಂದ ನಡೆಯುತ್ತಿದೆ. ಶ್ರೀ ಕ್ಷೇತ್ರ ಕುದ್ರೋಳಿಯಲ್ಲೂ ನವರಾತ್ರಿ ಅದ್ದೂರಿಯಾಗಿಯೇ ನಡೆಯುತ್ತಿದೆ. ಎರಡು ದಶಕಗಳ ಹಿಂದೆ ಕುದ್ರೋಳಿಯಲ್ಲಿ ಶಾರದಾ ಮಾತೆಯ ಶೋಭಾಯಾತ್ರೆ ಅತ್ಯಂತ ಸರಳವಾಗಿ ನಡೆದಿತ್ತು. ಇದನ್ನ ಮೈಸೂರು ದಸರಾದಂತೆಯೇ ಅದ್ದೂರಿಯಾಗಿ ಆಚರಿಸಬೇಕೆಂಬ ನಾಯಕ ಜನಾರ್ದನ ಪೂಜಾರಿಯ ಮಹತ್ವಾಕಾಂಕ್ಷೆಯಿಂದಾಗಿ ಇದೀಗ ಪ್ರತಿ ವರ್ಷವೂ ವಿಶೇಷವಾಗಿ ಮಂಗಳೂರು ದಸರಾವನ್ನು ಆಚರಿಸಲಾಗುತ್ತಿದೆ. ಈ ದಸರಾಗೆ 20 ವರ್ಷಗಳ ಹಿಂದೆಯೇ ಇದಕ್ಕೆ ಚಾಲನೆ ನೀಡಲಾಗಿತ್ತಾದರೂ ಅಂದಿನ ದಸರಾಗಿಂತಲೂ ಇಂದಿನ ಮಂಗಳೂರು ದಸರಾ ಹಲವು ವೈಶಿಷ್ಟ್ಯತೆಗಳಿಂದಾಗಿ ವಿಶ್ವವಿಖ್ಯಾತ ಪಡೆದಿದೆ.
ಇದರೊಂದಿಗೆ ಈ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.